ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮನುಷ್ಯ ಹುಟ್ಟುತ್ತಲೇ ಇರ್ತಾನೆ, ಸಾಯ್ತಾನೆ ಇರ್ತಾನೆ, ಮತ್ತೆ ಆ ತಾಯಿಯ ಗರ್ಭದಲ್ಲಿ ಜನಿಸ್ತಾನೆ ಇರ್ತಾನೆ. ಈ ಹುಟ್ಟು ಸಾವಿನ ನಡುವೆ ಸಾಕಷ್ಟು ವಿಚಾರಗಳು ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ. ಆದ್ರೆ ಎಲ್ಲರಿಗೂ ಮೂಡುವಂತ ಒಂದು ದೊಡ್ಡ ಕುತೂಹಲ ಅಂದ್ರೆ ಈ ಹುಟ್ಟು ಸಾವಿನ ಒಂದು ರಹಸ್ಯ. ಮನುಷ್ಯ ಯಾತಕ್ಕಾಗಿ ಹುಟ್ಟುತ್ತಾನೆ? ಸತ್ ಮೇಲೆ ಆತ ಎಲ್ಲಿ ಹೋಗ್ತಾನೆ? ಮತ್ತೆ ಪುನರ್ಜನ್ಮ ಪಡೀತಾನಾ? ಅದೇ ಆತ್ಮನೇ ಇನ್ನೊಂದು ಜನ್ಮ ಹೊತ್ತು ಬರುತ್ತಾ? ಹೀಗೆ ಅನೇಕ ಪ್ರಶ್ನೆಗಳು ಸದಾಕಾಲ ನಮ್ಮನ್ನ ಕಾಡ್ತಲೇ ಇರುತ್ತೆ. ಅದಕ್ಕೆ ಹಿರಿಯರು ಕೆಲವೊಂದು ಉತ್ತರಗಳನ್ನ ಕೊಟ್ಟಿದ್ರು ಕೂಡ ನಮ್ಮಿಂದ ಈ ಪ್ರಶ್ನೆಗಳು ದೂರ ಆಗ್ಲೇ ಇಲ್ಲ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇದೇ ಈ ಕಾಡುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಅಂತಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹುಟ್ಟು ಸಾವು ಎಲ್ಲರಿಗೂ ಕಾಡುವ ಒಂದು ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಮ ಒಂದು ವಿಶ್ಲೇಷಣೆ, ನೀವೇನೇ ಮಾಡಿದ್ರು ಒಂದು ಹೋಮ್ವರ್ಕ್ ಮಾಡ್ಕೊಂಡೇ ಬಂದ್ಬಿಟ್ಟಿರ್ತೀರ ಗುರುಜಿ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ನಿಮಗೆ ಗೊತ್ತಿರೋದ್ರಿಂದ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಗುರುಜಿ? ನೋಡಿ, ಇನ್ ಡೀಟೇಲ್ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ 42 ವರ್ಷದ ಅನುಭವದಲ್ಲಿ ಬಹಳ ಕೇಸಸ್ ಬಂದಿದೆ. ಹೌದಾ? ನನಗೆ ಆಶ್ಚರ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ಸರ್ತಿ ನನಗೆ, ನಾನು ಮೆಡಿಟೇಷನ್ ಮಾಡಿದಾಗ ಅನ್ಕೊಳ್ತೀನಿ, ನಾನು ಯಾವಾಗಲೂ ಸ್ವಲ್ಪ ರಮಣ ಮಹರ್ಷಿಗಳು ಫಾಲೋ ಅವರು. ಸೊ ರಮಣ ಮಹರ್ಷಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಈ ಜ್ಞಾನ ಯೋಗ ಅಂತಿದ್ದಾಗ ಅವ್ರು ಸಿಂಪಲ್ ಆಗಿ ಲೆಕ್ಕಾಚಾರಗಳು. ಒಂದ್ಸರ್ತಿ ಅವ್ರ ಮನೆಯಲ್ಲಿ ಕೂತಿದ್ದಾಗ ರಮಣ ಮಹರ್ಷಿಗಳು ಚಿಕ್ಕ ವಯಸ್ಸಲ್ಲಿ ತಿರುವಣ್ಣಾಮಲೆ ಅಂತ ಇದ್ದೆ ನೋಡಿ, ಅಲ್ಲೆಲ್ಲೋ ಅವ್ರ ಮನೆ ಇದ್ದಿದ್ದು. ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಫ್ಯಾಮಿಲಿ ಅಯ್ಯರ್ಗಳವರು, ವೆಂಕಟರಮಣ ಅಯ್ಯರ್ ಅಂತ ಅವ್ರ ಹೆಸರು. ಅವ್ರು ಒಂದ್ಸರ್ತಿ ಕಿಟಕಿಯಲ್ಲಿ ನೋಡ್ತಾ ಇದ್ದಾಗ ಒಂದು ಹೆಣಾನ ಯಾರೋ ತಗೊಂಡು ಹೋಗ್ತಾ ಇದ್ರಂತೆ ಮೆರವಣಿಗೆ ಮಾಡಿಕೊಂಡು. ಅವ್ರಿಗೆ ಎಷ್ಟು 11 ವರ್ಷ ವಯಸ್ಸಿರ್ಬೋದು ಅವಾಗ. ಅಂದ್ರೆ ನೋಡಿ, ಅಲ್ಲಿಗೆ ಅವ್ರ ಜ್ಞಾನ ಅಂತ ಹೇಳೋದು. ಅದ್ ನೋಡಿದಾಗ ಅನ್ಕೊಂಡಿರ್ತೀನಿ, ಇವ್ನು ಯಾಕೆ ಹಂಗೆ ಮಲಗಿದ್ದಾನೆ, ಅಲ್ಲಾಡ್ತಾ ಇಲ್ಲ ಇವನು, ಏನಾಗಿರ್ಬೋದು ಅವನಿಗೆ ಅಂತ. ಸೊ ಯಾರೋ ಮುಂದೆ ಸ್ವಲ್ಪ ಆಟ ಆಡ್ತಾ ಇದ್ರಂತೆ ಕೆಲವು ಹುಡುಗರು, ಅವ್ರಿಗಿಂತ ದೊಡ್ಡವರು. ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರಂತೆ, ಅವ್ನ ವಯಸ್ಸಾಗಿತ್ತು, ಸತ್ತು ಹೋಗಿದ್ದಾನೆ. ಹಾಗಾದ್ರೆ ಅರ್ಥ ಏನು ಅಂತ ಕೇಳಿದ್ರಂತೆ, ಸತ್ತೋಗಿದ್ದಾನೆ ಅಷ್ಟೇ, ಅರ್ಥ ಆಗಿರ್ತಾ ಇಲ್ಲ ಅಂತ. ಸೊ ಇವ್ರೇನ್ ಮಾಡಿದಂತೆ, ಇಮಿಡಿಯೇಟ್ ಆಗಿ ಯಾವ ರೂಮಿಂದ ನೋಡ್ತಾ ಇದ್ರು, ಆ ರೂಮಲ್ಲಿ ಒಂದು ಚಾಪೆ ಹಾಕೊಂಡ್ಬಿಟ್ಟು ಆ ಹೆಣ ತರ ಮಲ್ಕೊಂಡ್ಬಿಟ್ರಂತೆ. ಹೆಣ ತರ ಮಲ್ಕೊಂಡ್ಬಿಟ್ಟು ಆಕಾಶ ನೋಡ್ಕೊಂಡು ಆ ಹೆಣ ಕಣ್ಣು ಮುಚ್ಕೊಂಡಿತ್ತು. ಸೊ ನಾನು ಕಣ್ಣು ಮುಚ್ಕೊಳ್ತೀನಿ, ಕಣ್ಣು ಮುಚ್ಕೊಂಡ್ರಂತೆ. ಇವಾಗ ನಾನು ಹೆಣ, ಇದು ನನ್ನ ಮೂಗು, ಇದು ನನ್ನ ಕಿವಿ, ಇದು ನನ್ನ ಕಣ್ಣು, ಇದು ನನ್ನ ಬಾಯಿ, ಮತ್ತೆ ಇದು ನನ್ನ ಭುಜ, ಇದು ನನ್ನ ಕೈ ಕಾಲು ಅಂತ ಒಂದೊಂದು ಪಾರ್ಟೇ ಹೇಳ್ಕೊಂಡು ಆ ನಾನು ಏನಾಯ್ತು ಅಂತ ಕೇಳಿದ್ರು ಅನ್ಕೊಂಡ್ರಂತೆ. ನಾನು ಅಂದ್ರೆ ಏನದು? ಇವು ಒಂದೊಂದು ಪಾರ್ಟು ವಿಶ್ಲೇಷಣೆ ಮಾಡಿದ್ನಿ, ಬೆರಳು, ಉಗುರು, ಕೂದಲು ಎಲ್ಲಾನು. ಬಟ್ ನಾನು ಅಂದ್ರೆ ಏನು ಅಂತ ಯೋಚನೆ ಶುರು. ಅಲ್ಲಿಗೆ ಅವ್ರಿಗೆ ಶುರು ಆಯ್ತು ತಪಸ್ ಅಂತ. ಆವಾಗ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಸ್ಕಂದಾಶ್ರಮ ಅಂತ ಇದೆ ತಿರುವಣ್ಣಾಮಲೆಯಲ್ಲಿ, ಮನೆಯಲ್ಲಿ ಹೇಳದೆ ಕೇಳದೆ ಹೊರಟೋದ್ರಂತೆ. ಅಲ್ಲಿ ಒಂದು ಕಡೆ ಒಂದು ಶಿವಲಿಂಗ ಇದೆ, ಬಹಳ ಅದ್ಭುತವಾಗಿದೆ. ಹೆಂಗೆ ಇದೆ ಅಂದ್ರೆ ವ್ಯೂ, ಅದು ನಾನು ನೋಡಿದಾಗ ಅದ್ರ ಹಿಂದೆ ಒಂದು ಮರ ಇದೆ, ಬಿಳಿ ಕಲರ್ ಹೂವು, ಕೆಂಪು ಕಲರ್ ತೊಟ್ಟು, ನಾನ್ ಸ್ಟಾಪ್ ಆಗಿ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತದು, ಇವತ್ತಿಗೂ ಬೀಳ್ತಾ ಇರುತ್ತೆ. ಅದ್ ನೋಡಿದ್ರೇನೆ ಒಂದು ಅತಿ ರಮಣೀಯ, ಬಹಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅವ್ರು ಅಲ್ಲಿ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ಕೊಂಡು 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 ಕೊನೆಗೆ ಒಂದ್ಸರ್ತಿ ಅವ್ರಿಗೆ ಜ್ಞಾನೋದಯ ಆಗೋಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರ ಶಿಷ್ಯ ಒಬ್ರು ಒಂದ್ಸರ್ತಿ ಕೇಳಿದ್ರಂತೆ, ಅವರೆಲ್ಲ ಜ್ಞಾನೋದಯ ಆದ್ಮೇಲೆ ಸುತ್ತಲೂ ಜನ ಸೇರ್ತಾರೆ ನೋಡಿ, ಅವಾಗ ಕೇಳಿದ್ರಂತೆ, ಇವಾಗ ನನಗೆ 58 ಕ್ವಶನ್ ಇದೆ, ನಮ್ಮನ್ನ ಯಾರು ಸೃಷ್ಟಿ ಮಾಡಿದ್ರು, ನಾವು ದೇವರು ಅಂತೆಲ್ಲ ಅವನ್ ಯಾರು ಸೃಷ್ಟಿ ಮಾಡಿದ್ರು, ದೇವರು ಯೋಚನೆ ಮಾಡೋದಿಲ್ವಾ, ನನ್ನನ್ನು ಯಾರು ಸೃಷ್ಟಿ ಮಾಡಿದ್ರು ಅಂತ. ಅವ್ನು ದೇವರು ಅಂತ ಇದ್ರೆ ಅವನು ಯೋಚನೆ ಮಾಡ್ಬೇಕಲ್ಲ, ಇದಕ್ಕೆಲ್ಲ ಉತ್ತರಗಳಿಲ್ಲ, ಇದಕ್ಕೆ ಏನ್ ನಿಮ್ ಉತ್ತರ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೂ ಆಮ್ ಐ, ಇದ್ರ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರೋ ಕಾನ್ಸಂಟ್ರೇಷನ್ ಇಂದ ಅದಕ್ಕೆ ಕೆಲವು ನಿಯಮಗಳು ಪಾಲಿಸಬೇಕಾಗತ್ತೆ, ಆಹಾರದ ನಿಯಮಗಳೆಲ್ಲ, ಧ್ಯಾನ ಮಾಡ್ತಾ ಇರೋ ನಿನ್ನ 100,000 ಕ್ವಶನ್ಗಳೇ ಒಂದೇ ಒಂದು ಉತ್ತರ ಸಿಕ್ಬಿಡ್ತೀವಿ ಯಾವತ್ತಾದ್ರು ಅಂತ ಹೇಳಿದ್ರಂತೆ. ಅದು ಹೇಳಕ್ಕಾಗಲ್ಲ, ಅದು ಅನುಭವಿಸ್ಕೋಬೇಕು ಅಂತ. ಇದೆಲ್ಲ ನೋಡಿದಾಗ ಓದಿದಾಗ ನನಗೆ ಬಹಳ ಇಂಟ್ರೆಸ್ಟ್ ಬಂತು. ಆಮೇಲೆ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ನನಗೊಂದು 10 ವರ್ಷ ವಯಸ್ಸಿರ್ಬೋದು, 63ನೇ ಇಸ್ವಿಯಲ್ಲಿ ನಾನು ಹೇಳ್ತಾ ಇರೋದು, ನಮ್ಮ ತಾಯಿ ತಂದೆಗಳು ನನ್ನ ಬಾಂಬೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕೋಲಾಬಾ ಏರಿಯಲ್ಲಿ ಒಬ್ರು ಮೀಡಿಯಂ ಅಂತಿದ್ರು, ಮೀಡಿಯಂ ಅಂದ್ರೆ ಸ್ಪಿರಿಟ್ಸ್ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ವಿನಾಯಕ್ ದಾಮೋದರ್ ಋಷಿ ಅಂತ ಒಬ್ರು ಇದ್ರು, ಅವ್ರಿಗೆ ಆವಾಗಲೇ ಒಂದು 70-75 ವರ್ಷ. ಅವರು ಪ್ಲಾಂಚೆಟ್ ಅಂತ ಒಂದು
ಪ್ಲೇಟ್ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಒಂದು ಬೋರ್ಡ್, ಅದಕ್ಕೆ ಚಕ್ರ ಇರುತ್ತೆ. ಅವ್ರದ್ದು ಕೆಲಸ ಏನಂದ್ರೆ ಯಾರಾದ್ರೂ ಹೋಗ್ಬಿಟ್ಟಿದ್ರೆ ಮನೆಗಳಲ್ಲಿ ಅವ್ರ ಸ್ಪಿರಿಟ್ಸ್ ನ ಆವಾಹನೆ ಮಾಡಿ ಕರೆಸಿ ಅದ್ರ ಮೇಲೆ ಕೈ ಇಟ್ಕೊಂಡ್ರೆ ಅದು ಮೂವ್ ಆಗಿ ಮೆಸೇಜಸ್ ಕೊಡುತ್ತೆ. ಅಂದ್ರೆ ಅವ್ರು ಬಹಳ ಆಥೆಂಟಿಕ್ ಅವರು, ಅವರು ಎಂತವ್ರು ಸಿಗೋದು ಬಹಳ ಕಷ್ಟ. ಅವ್ರ ಹತ್ರ ಯಾಕೆ ಹೋಗಿದ್ರು ನಮ್ಮ ತಂದೆಯವರು ಅಂದ್ರೆ, ನನ್ನ ಕರ್ಕೊಂಡು ನಮ್ಮ ಮುತ್ತಾತನವ್ರು ಇದ್ರು, ನಮ್ಮ ತಂದೆಯವ್ರ ತಾತನವರು ಸೂರ್ಯನಾರಾಯಣ ರಾಯ್ ಅಂತ, ಅವರು ಜ್ಯೋತಿಷ್ಯರು, ಅವರು ಒಂಥರ ಭೀಷ್ಮ ಪಿತಾಮಹನೆ. ಅವ್ರ ಹತ್ರ ಸಂದೇಶ ಏನೋ ತಗೋಬೇಕು, ಏನೋ ಮೆಸೇಜ್ ಬೇಕು ಅಂದ್ಬಿಟ್ಟು ಅವ್ರ ಹತ್ರ ಹೋಗಿದ್ರು. ಅವ್ರೇನ್ ಮಾಡಿದ್ರು, ವಿನಾಯಕ ದಾಮದ ಋಷಿ ಅವರು ಅವ್ರನ್ನ ಆವಾಹನೆ ಮಾಡಿದ್ರು ನಮ್ಮ ಮುತ್ತಾತನವ್ರನ್ನ. ನನ್ಗೆ 10 ವರ್ಷ ವಯಸ್ಸು ತಕ್ಕ ಮಟ್ಟಕ್ಕೆ ಅರ್ಥ ಆಗ್ತಾ ಇತ್ತು, ನಾನು ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ಕೂತಿದ್ದೀವಿ. ಆವಾಗ ಪ್ಲಾಂಚೆಟ್ ಅಂತ ಇರ್ತಲ್ಲ, ಅದ್ರ ಮೇಲೆ ನಾವು ಕೈಗಳು ಇಟ್ಕೋಬೇಕು, ಅದು ಆಲ್ಫಾಬೆಟ್ಸ್ ಎಲ್ಲ ಇರುವಂತದ್ದು ಒಂದು ಬೋರ್ಡ್ ಮೇಲೆ ಮೂವ್ ಆಗುತ್ತೆ, ಅದು ತಾನಾಗೆ ಶೇಕ್ ಆಗುತ್ತೆ ಫಸ್ಟ್, ಅಂದ್ರೆ ಆ ಸ್ಪಿರಿಟ್ ಬಂದಿದೆ ಅಂತ ಅರ್ಥ. ಇದ್ರಲ್ಲಿ ಯಾವುದೋ ಮೋಸ ಆದಾಗ ಏನಿಲ್ಲ. ಅದು ಮೂವ್ ಆದಾಗ ಒಂದೊಂದು ಲೆಟರ್ಗೆ ಹಿಂಗೆ ಹೋಗ್ತಾ ಇತ್ತು. ಆವಾಗ ಅದು ಯಾವ್ಯಾವ ಲೆಟರ್ಗೆ ಹೋಗುತ್ತೋ ಒಂದು ವರ್ಡ್ ಫಾರ್ಮ್ ಮಾಡ್ಕೊಂಡು ಅಲ್ಲಿ ಯಾರಾದ್ರೂ ಒಬ್ಬರು ಬರ್ಕೊಳ್ತಾರೆ. ಇದೇನಾಯ್ತು ಅಂದ್ರೆ ಆ ಮೆಸೇಜ್ ಹೋಗ್ತಾ ಹೋಗ್ತಾ ತೆಲುಗಲ್ಲಿ ಒಂದು ಮೆಸೇಜ್ ಬಂತು, ನೇನು ಭಾಗವನ್ ನಾನು ಮೀರಂತ ಭಾಗವನ್ನಾರ ಅಂತ ಬಂತು ಮೆಸೇಜ್ ನಮ್ಮ ತಂದೆಯವ್ರಿಗೆ. ಆವಾಗ ನಮ್ಮ ತಂದೆಯವರು ಒಂದು ಪ್ರಶ್ನೆ ಕೇಳಿದ್ರು, ನೀವೆಲ್ಲಿ ಇದ್ದೀರಾ ಆವಾಗ? ಆವಾಗ ಅಲ್ಲಿ ನಮ್ಮ ಮುತ್ತಾತರು ಒಂದು ಎಕ್ಸ್ಪ್ಲನೇಷನ್ ಕೊಟ್ರು. 5 ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಇರುತ್ತೆ ಮನುಷ್ಯ ಸತ್ ಮೇಲೆ. 3ನೇ ಪ್ಲೇನು ಬಹಳ ಸ್ಪಿರಿಚುವಲ್ ಎಲಿವೇಷನ್ ಆಗಿರುತ್ತಲ್ಲ, 3rd ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಅಲ್ಲಿದ್ದೀನಿ ನಾನು. ಮತ್ತೆ ನನ್ನ ಮಗ ನಿಮ್ಮಪ್ಪ ನಂಜುಂಡ್ರಾವ್ ನನ್ನ ಜೊತೆಲ್ಲಿದ್ದಾನೆ ಅಂತ ಹೇಳಿದ್ರು. ನಂಜುಂಡ್ರಾವ್ ಅವರು ನಮ್ಮ ತಾತನವರು, ಅವ್ರು 24 ಲಕ್ಷ ಗಾಯತ್ರಿ ಮಂತ್ರ ಜಪ ಮಾಡಿದ್ರು. ಅವ್ರು ಮಾಡಿದ್ಮೇಲೆ ನಮ್ಮ ತಂದೆಯವ್ರು ಹುಟ್ಟಿದ್ದು, ಅದಕ್ಕೆ ಅಂತ ಮಗ ಹುಟ್ಟಿದ್ದು ಅಂತ ನನ್ನ ಪ್ರಕಾರ. ಆ ರೀತಿಯಲ್ಲಿ ಆಮೇಲೆ ಕೆಲವು ವಿಷಯಗಳಿಗೆಲ್ಲ ಅಲ್ಲಿ ಸಂದೇಶಗಳು ಬಂತು. ನಮ್ಮ ತಂದೆಯವ್ರು ಏನೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ತೆಲುಗಲ್ಲೇ ಉತ್ತರಗಳು ಬರ್ತಾ ಇತ್ತು. ನನಗೆ ಆವಾಗಲೇ ಬಹಳ ಆಶ್ಚರ್ಯ ಶುರುವಾಗೋಯ್ತು. ಸೊ ಅಲ್ಲಿಂದ ನಂದು ಫಸ್ಟ್ ಜರ್ನಿ ಇದು. ಈ ರೀತಿ ಏನಪ್ಪ ಇದು ಲೈಫ್ ಆದ್ಮೇಲೆ ಏನು ಈ ರೀತಿ ಇರುತ್ತಾ ಅದು ಇದು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಜ್ಯೋತಿಷ್ ಶಾಸ್ತ್ರ ಅಂತ ಶುರು ಮಾಡ್ಕೊಂಡ್ಮೇಲೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಕೇಸಸ್ ಬಂತು. ಸೊ ಸತ್ತ ಮೇಲೆ ಮನುಷ್ಯನಿಗೆ ಏನಾಗಬಹುದು ಮತ್ತೆ ಯಾವಾಗ ಸತ್ತರೆ ಆ ಮನೆಗೆ ಏನಾಗುತ್ತೆ ಇದೆಲ್ಲ ಸ್ವಲ್ಪ ರಿಸರ್ಚ್ ಶುರು ಮಾಡಿಕೊಂಡ್ರೆ, ಸೊ ತಕ್ಕ ಮಟ್ಟಿಗೆ ಅದ್ರ ಬಗ್ಗೆ ನಾನು ಇನ್ನೊಂದೆರಡು ಎಪಿಸೋಡ್ಸ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನನಗೆ ಗೊತ್ತಿರೋಂಥ ವಿಷಯ ಗುರುಜಿ, ಬಹಳಾನೇ ಒಂಥರ ರೋಮಾಂಚನ ಆಗ್ತಾ ಇದೆ. ಅಂದರೆ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ ಮಾಡಬಾರ್ದು ಮಾಡಿ ಸತ್ತೋಗ್ತೀವಿ ಆಮೇಲೆ ಏನು ಗೊತ್ತಾಗುತ್ತೆ ಅಂತ, ಆದರೆ ಅದಕ್ಕೂ ಒಂದು ಲೆಕ್ಕ ಇರುತ್ತೆ ಅಂತ ತಿಳಿದ್ರೇ ಮನುಷ್ಯ ತನ್ನ ಜೀವನನ ಕರೆಕ್ಟಾಗಿ ನಡೆಸೋದು. ನೀವು ಹೇಳ್ತಿರೋ ಕತೆ ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ತಾತನವರೊಂದಿಗೆ ಮುತ್ತಾತನವರೊಂದಿಗೆ ಮಾತುಕತೆ ಆಯಿತು ಅನ್ನುವಂಥದ್ದು, ಆಮೇಲೆ ಏನಾಯಿತು ಗುರುಜಿ? ಸೊ ಇದು ಬಂದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಸಿ 10 ವರ್ಷದ ಹುಡುಗನಿಗೆ ಆಗತ್ತ ಅಂತ ಕೆಲವರು ಕೇಳ್ಬೋದು, ನನಗಾಯ್ತು. ಯಾಕಂದ್ರೆ ನಮ್ಮ ತಂದೆಯವ್ರದ್ದು ಒಂದೊಂದು ಲೆಕ್ಚರನ್ನು ಒಂದೊಂದು ಡಿಸ್ಕಷನ್ಗೂ ನಾನು ತಪ್ಪದೆ ಹೋಗ್ತಾ ಇದ್ದೆ. ಫ್ರೆಂಡ್ ಶೀಟ್ ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಅವ್ರು ಯಾರು ಸೈಂಟಿಸ್ಟ್ ಹತ್ರ ಮಾತಾಡೋದು, ಅವ್ರ ಲೆಕ್ಚರ್ಸ್ ಕೊಡೋದೆಲ್ಲ ಮಾಡೋದು, ಮತ್ತೆ ಇಂಗ್ಲೀಷ್ ಜ್ಞಾನ ನಂಗೆ ಮೊದಲಿಂದ ಚೆನ್ನಾಗಿತ್ತು. ಇದು ನನಗೊಂಥರ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ನಮ್ಮ ತಂದೆಯವ್ರು ಹೇಳಿದಾಗ ಕೆಲವು ಅರ್ಥ ಆಗೋದು, ಕೆಲವು ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಇದ್ರಲ್ಲಿ ಏನಪ್ಪ ಇದೆ ಅಂತ ನನಗೆ ಆವಾಗಲಿಂದ ಇನ್ವೆಸ್ಟಿಗೇಟಿವ್ ಒಂಥರ ಮೈಂಡ್ ಶುರು ಆಗೋಯ್ತು. ಆವಾಗ ನಮ್ಮ ತಂದೆಯವ್ರ ಹತ್ರ ಕೂತ್ಕೊಂಡು ಗಂಟೆಗಳ ಹೊತ್ತು ಡಿಸ್ಕಸ್ ಮಾಡ್ತಾ ಇದ್ದೆ. ಇದೇನಪ್ಪ ನೀವೇನೋ ಹೇಳ್ತೀರಾ, ಅವ್ರೇನೋ ಹೇಳ್ತಾರೆ, ನಂಗೆ ಅರ್ಥ ಆಗಲ್ಲ ಅಂದ್ರೆ ಬಹಳ ಪೇಷನ್ಸ್ ಇಂದ ನಮ್ಮ ತಂದೆಯವ್ರು ನನಗೆ ಡಿಸ್ಕ್ರೈಬ್ ಮಾಡೋರು. ನೋಡಪ್ಪ ಹಿಂಗಿದ್ರೆ, ನಮ್ಮ ತಂದೆಯವ್ರು ಯಾವತ್ತೂ ಇಂಜರಿ ಇರಲಿಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ಹಂಗೆ ಹೇಳೋರು, ಈ ಥರ ಆಯುಸ್ಸು ಅಂತ ಇರುತ್ತೆ ಮನುಷ್ಯನಿಗೆ, ಅವನು ಎಷ್ಟು ವರ್ಷ ಬದುಕಿರಬೇಕು, ಹಣೆಯಲ್ಲಿ ಬರೆದಿದ್ರೆ 8 ವರ್ಷನೇ ಬದುಕೋದು ಅವನು, ಒಂದು ಕ್ಷಣ ಮೇಲಕ್ಕೆ ಹೋಗಲ್ಲ, ಒಂದು ಕ್ಷಣ ಹಿಂದಕ್ಕೆ ಹೋಗಲ್ಲ ಅಂದ್ಬಿಟ್ಟು. ಆಮೇಲೆ ಕೊನೆಗೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತು ಅಂದರೆ, ಕೆಲವು ವಿಷಯಗಳೆಲ್ಲ ನಾವು ಒಂಥರ ಯಾರಾದ್ರೂ ಮನೇಲಿ ಹೋಗ್ಬಿಟ್ರೆ ಭಾಳ ಗೋಳಾಡ್ತೀವಿ ನೋಡಿ. ಹೌದು, ಅದಕ್ಕೆ ಭಗವದ್ಗೀತೆ 2ನೇ ಅಧ್ಯಾಯ 16ನೇ ಅಧ್ಯಾಯ ತಾತ್ಪರ್ಯಗಳು ಓದಿ ಅಂತ ಯಾವಾಗ ನಾನು ಹೇಳಕ್ ಹೋಗುದು, ಯಾಕಂದ್ರೆ ಅದರಲ್ಲಿ ನಮಗೆ ಒಂಥರ ಸಾಂತ್ವನ ಸಿಗ್ತಿತ್ತು. ಮತ್ತೆ ಇದು ನನಗೆ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 1998ರಲ್ಲಿ ನಮ್ಮ ತಂದೆಯವ್ರ ಕಾಲವಾದಾಗ ಅವರೊಂದು ಪುಸ್ತಕ ಬರೆದಿದ್ರು, ಬಹಳ ಅದ್ಭುತವಾದ ಗ್ರಂಥ. ಒಂದೊಂದು ಮನೆಯದು ಒಂದು ವಿಶ್ಲೇಷಣೆ ಕೊಡೋರು, ಎಕ್ಸಾಂಪಲ್ಸ್ ಕೊಡೋರು. 8ನೇ ಮನೆಗೆ ಆಯುಸ್ಥಾನ ಅಂತ ಹೇಳ್ತೀವಿ. ಸೊ ಆಯುಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಅವ್ರ ಜಾತಕದ್ದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಆ ಪುಸ್ತಕ ಬರೆದು 25 ವರ್ಷ ಆಗಿತ್ತು, ಇದರಲ್ಲಿ 1998ಗಿಂತ 25 ವರ್ಷದ ಮುಂಚೆ ಬರೆದಿದ್ದ ಪುಸ್ತಕ. ಸೊ ಅವ್ರ ಜಾತಕ ಬಿಟ್ಟು ಅಂಶಾಯುರ್ದಯ ಅಂತ ಆಯುಸ್ಸನ್ನು ಹ್ಯಾಕ್ ಕಂಡುಹಿಡಿಯೋದು ಅಂತ ಒಂದು ಮೆಥಡ್ ಅವ್ರು ಬರೆದಿದ್ರಲ್ಲಿ. ಅದ್ರಲ್ಲಿ ಅವ್ರ ಜಾತಕನೇ ಕೊಟ್ಬಿಟ್ಟು ಅವ್ರು ಏನು ಹೇಳೋದು ಅಂದ್ರೆ, ಅಷ್ಟಮಾಧಿಪತಿ ಹಿಂಗಿರೋದು, ಹಿಂಗಿರುತ್ತೆ, ಹಿಂಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು, ಈ ಜಾತಕಸ್ಥನು 86 ವರ್ಷ 2 ತಿಂಗಳು 20 ದಿವಸ ಮಾತ್ರ ಬದುಕಿರೋದು ಅಂತ ಬರೆದಿದ್ರು. ಅದು ನಮ್ಮ ತಂದೆಯವ್ರ ಜಾತಕ.
ಅವರು ತೀರ್ಕೊಂಡಾಗ 98 ಡಿಸೆಂಬರ್ ಅಲ್ಲಿ 86 ವರ್ಷ 2 ತಿಂಗಳು 20 ದಿವಸ ಆಗಿತ್ತು. ಸೊ ಇದೆಲ್ಲ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಇಷ್ಟು ನಿಖರವಾಗಿ ಯಾರು ಹೇಳ್ಕೊಳಕ್ ಆಗುದಿಲ್ಲ. ನಮ್ಮಲ್ಲಿ ಗರುಡ ಪುರಾಣ ಅಂತ ಇದೆ. ಇವ್ ಗರುಡ ಅಂದ್ರೇನು? ಅತಿ ಎತ್ತರಕ್ಕೆ ಹಾರುವಂತ ಪಕ್ಷಿ. ಅದಕ್ಕೆ ಮನುಷ್ಯನ ಆತ್ಮ ಅತಿ ಎತ್ತರಕ್ಕೆ ಹಾರತ್ತೆ ಅಂತ ಒಂದು ಸಿಂಬಾಲಿಕ್ ಆಗಿ ಗರುಡ ಪುರಾಣ ಅಂತ ಬರ್ದಿರೋದು. ಅದು ಬರ್ದಿರೋ ಋಷಿ ಮುನಿಗಳು ಅವ್ರು ಬೇರೆಯವರವರು. ಆದ್ರೆ ಅದನ್ನ ಓದ್ಬೋದು ಗುರುಜಿ? ಗರುಡ ಪುರಾಣ ಮನೆಯಲ್ಲಿ ಓದಬಾರದು ಅಂತ ಹೇಳ್ತಾರೆ. ಅದು ತಪ್ಪದು. ಇನ್ಫಾರ್ಮೇಶನ್ಗೆ ನೀವು ಯಾವ ಪುಸ್ತಕ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲ್ ಪುಸ್ತಕ ಓದಿದಾಗ ಕ್ಯಾನ್ಸರ್ ಬಗ್ಗೆ ವಿಶ್ಲೇಷಣೆ ಇರುತ್ತೆ. MBBS ಸ್ಟೂಡೆಂಟ್ಸ್ ಓದ್ತಾರೆ ಅದನ್ನ. ಮನೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಓದಬಾರ್ದು, ಎಲ್ರಿಗೂ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂದ್ರೆ ಎಷ್ಟು ತಪ್ಪು? ಇದೂ ಅಷ್ಟು ತಪ್ಪು. ಸುಂದರಕಾಂಡ ಪಾರಾಯಣ ಮಾಡಬಾರ್ದು ಸಂಜೆ ಹೊತ್ತು ಅಂತ ಹೇಳ್ತಾರೆ. ಯಾವುದು ಗ್ರಂಥದಲ್ಲಿ ಹೇಳಿಲ್ಲ. ಸುಂದರಕಾಂಡ ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು, ಯುದ್ಧದಲ್ಲಿ ಗೆಲ್ಲೋದಕ್ಕೆ, ಶತ್ರುಗಳನ್ನ ಜಯಪಡಿಸೋದಕ್ಕೆ ಯಾವಾಗಬೇಕು. ಇದೇನಾಗತ್ತೆ ಅಂದ್ರೆ ಈ ರೀತಿಯಲ್ಲಿ ಗರುಡ ಪುರಾಣದಲ್ಲಿ ಹುಟ್ಟೋದು ಹೆಂಗ್ ಹುಡ್ತೀವಿ, ಆಮೇಲೆ ಹೋದಾಗ ಏನಾಗತ್ತೆ, ಹೋದಾಗ ಏನ್ ಅನುಭವ ಆಗತ್ತೆ ಅಂತ ಇದೆಲ್ಲ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದನ್ನ ಕೆಲವೆಲ್ಲ ಇಟ್ಕೊಂಡು ನಾನು ಬಹಳ ರಿಸರ್ಚ್ ಮಾಡಿದೆ. ಜಾತಕ ತಗೊಂಡಾಗ ನಾವು ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಒಂದು ಜಾತಕ ನೋಡಿದಾಗ ನಿಜವಾಗ್ಲೂ ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರೆ ಹೋದ ಜನದಲ್ಲಿ ಮೊನ್ನೆ ನಾವ್ ಏನಾಗಿದ್ವಿ ಅಂತ ಅದ್ರಲ್ಲಿ ಐಡಿಯಾ ಬರ್ತದೆ. ಅದ್ರಲ್ಲೂ ರಿಸರ್ಚ್ ಮಾಡಿ ಕೆಲವು ಎಕ್ಸಾಂಪಲ್ಸ್ ಇಟ್ಕೊಂಡಿದ್ದೀನಿ ನಾನು. ಯಾವುದು ಪುಸ್ತಕದಲ್ಲಿ ಕಂತೆ ಪುರಾಣ ಹೇಳಿದಾನೆ ಅಂತ ನಾನು ಮಾಡಕ್ ಹೋಗೋದಿಲ್ಲ. ಮತ್ತೆ 12 ಮನೆ ನೋಡಿದಾಗ ಪುನರ್ಜನ್ಮ, ಆತ್ಮಕ್ಕೆ ಏನಾಗುತ್ತೆ, ಅವನ್ ಮತ್ತೆ ಹುಟ್ಟತಾನ, ಎಲ್ಲಿ ಹುಟ್ಟತಾನೆ ಅಂತ ತಕ್ಕ ಮಟ್ಟಿಗೆ ಐಡಿಯಾ ಬರುತ್ತೆ. ಒಂಥರ ಭಯ ಆಗುತ್ತೆ ಗುರುಜಿ ಇದೆಲ್ಲ ಕೇಳಿದಾಗ. ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಮನಸ್ಸನ್ನ ನಡಗಿಸ್ತಾ ಇದೆ. ನಾವೇ ಇಲ್ಲಿ ಪ್ರಾಪರ್ಟಿ ಅಂತ ಮಾಡ್ಕೊಳ್ತೀವಿ, ಅಲ್ಲಿ ಪ್ರಾಪರ್ಟಿ ಯಾಕೆ ಹುಡ್ಕಲ್ಲ ನಾವು? ಅಲ್ಲೂ ಜಾಗ ಬೇಕಲ್ವಾ? ಅದಕ್ಕೆ ಹೇಳೋದು, ಮನುಷ್ಯನಿಗೆ ಎಷ್ಟೇ ದುಡ್ಡು, ಎಷ್ಟೇ ಪವರ್, ಏನೇ ಬಂದ್ರು ಅಹಂಕಾರ ಪಡಬೇಡಿ. ಕೊನೆಗೆ 3 ಕಾರಕ್ಕೆ ಸೇರೋದು ನಾವು ಅಂತ ಎಲ್ಲರೂ. 3/6 ಸೈಟ್ ಗ್ಯಾರಂಟಿ ನಮ್ಗೆ. ಅದು ನಮ್ಗೆ ಹಣೆ ಬನ್ನ ಚೆನ್ನಾಗಿದ್ರೆ ಇದು ರಸ್ತೆನೆ ಗ್ಯಾರಂಟಿ ಅಂತ. ಅದಕ್ಕೆ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತೆ ಗರುಡ ಪುರಾಣದಲ್ಲಿ ಬಹಳ ವಿಶ್ಲೇಷಣೆ ಕೊಡ್ತಾರೆ. ಅದ್ರಲ್ಲಿ ಕೆಲವು ಮೋಡಿ ಅಕ್ಷರಗಳು, ಕೆಲವು ಮೋಡಿ ಪದಗಳು ಇರುತ್ತೆ. ಅಂದ್ರೆ ಕೆಲವು ಮೋಡಿ ಪದಗಳು ಅಂದ್ರೆ ಅವ್ರು ಹೇಳೋದು ಪದಗಳು ಒಂಥರ ನಾಟಕೀಯ ವಾಕ್ಯ ಕೆಲವು ಇರುತ್ತೆ, ಬಟ್ ಬಹಳ ಸೀರಿಯಸ್ ಅರ್ಥ ಇರುತ್ತೆ. ಅದಕ್ಕೆ ಗ್ರಂಥಗಳನ್ನ ಹೇಳ್ತಾರೆ, ಯಾವುದೇ ಗ್ರಂಥ ಅರ್ಥ ಮಾಡ್ಕೋಬೇಕಾದ್ರೆ ಪರೋಕ್ಷವಾದ ಶ್ರುತಯಃ ಅಂತ. ಅದ್ರಲ್ಲಿ ಒಂಥರ ಇನ್ನರ್ ಮೀನಿಂಗ್ ಒಂದಿರುತ್ತೆ, ಬರೀ ಲಿಟ್ರಲ್ ಆಗಿ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಅದು ಅನುಭವದ ಮೇಲೆ ತಗೊಳ್ಳೋದು. ಈ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತಿಳಿಸಿದ ಯಾರು? ಕೃಷ್ಣ ಪರಮಾತ್ಮ. ಅದಕ್ಕೆ ಎಲ್ರಿಗೂ ನಾನು ಯಾವಾಗ ಹೇಳ್ತೀನಿ, ಭಗವದ್ಗೀತೆ ಖಂಡಿತವಾಗಿ ನೀವು ಓದ್ಕೊಳ್ಳಿ, ನಿಮಗೆ ಬಹಳ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಅರ್ಜುನನ್ಗೆ ಕೃಷ್ಣ ಬಹಳ ಸ್ಪಷ್ಟ ಹೇಳ್ತಾನೆ, ಅದು ಅಭಿಮನ್ಯು ಬೇರೆ ಕಳ್ಕೊಂಡ್ಬಿಟ್ಟಿರ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಕೃಷ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯತಿ ನವಾನಿ ದೇಹಿ ಅಂತ. ಅಂದ್ರೆ ನಾವು ಬಟ್ಟೆ ಹೆಂಗ್ ಬದಲಾಯಿಸ್ಕೊಳ್ತೇವೋ ಹಾಗೆ ನಮ್ಮ ಆತ್ಮನ ನಮ್ಮ ದೇಹನ ಬದಲಾಯಿಸ್ತಾ ಹೋಗುತ್ತೆ, ಆತ್ಮಕ್ಕಂತೂ ಸಾವಿಲ್ಲ ಅಂತ ಹೇಳ್ತಾರೆ. ಇವಾಗ ಇದರ ಸಿಂಪಲ್ ಹೇಳ್ಬೇಕು ಅಂದ್ರೆ ಇನ್ನೊಂದ್ ಕಡೆ ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ, ನೀನು ರಾಜ್ಞ ಆಗ್ತಿ ಅಂತ ಅಹಂಕಾರ ಪಡಕ್ ಹೋಗ್ಬೇಡ ನೀನು. ಯಾಕೆಂದ್ರೆ ಜಾತಸ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಬದುಕದವನು ಸಾಯಲೇಬೇಕು, ಸತ್ತಿರೋನು ಬದುಕಲೇಬೇಕು, ಅದಕ್ಕೆ ಆಪ್ಷನ್ ಇಲ್ಲ. ತಸ್ಮಾತ್ ಅಪಿಹರಿಯರ್ತೆ ನತ್ವಂ ಶೋಚಯುತ ಮರ್ಸತಿ ಅಂದ್ಬಿಟ್ಟು ಆದಿಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಭಜಗೋವಿಂದ ಹೇಳ್ತಾರೆ. ನೀವು ಆವಾಗಲೇ ಒಂದು ಹೇಳಿದ್ರಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನಿ ಜಠರೀಶಯನಂ ಅಂತ ಹೇಳ್ಬಿಟ್ಟು ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತ ಹೇಳ್ತಾರೆ. ಆದ್ರೆ ಹುಟ್ಟಿದ ಸಾಯಲೇಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ನಾರ್ಮಲ್ ಪರ್ಸನ್ಸ್ ಯಾರೂ ಗೊತ್ತಿಲ್ಲ. ಸೊ ನಾಳೆ ಬೆಳಗ್ಗೆ ಇದ್ದಾಗ ನಾವೇನ್ ಮಾಡ್ಬೇಕು, ಬದುಕಿದೀವಲ್ಲ ಅಂತ ಸಂತೋಷ ಪಡ್ಬೇಕು. ಅದಕ್ಕೆ ಅಹಂಕಾರ ಅನ್ನೋದು ಅಹಂಕಾರಂ ಬಲಂ ದರ್ಪಂ. ಯಾರು ಎಷ್ಟೇ ಪವರ್ಫುಲ್ ಆಗಿ ಎಷ್ಟೇ ದುಡ್ಡಿದ್ದು ಎಷ್ಟೇ ಪವರ್ ಇದ್ರು ಒಂದಿನ ತುಸು, ಅಲ್ಲಿ ಹೋದ್ಮೇಲೆಲ್ಲ ಟುಸೆ ಆಗೋದು ಅಂತ. ಇವಾಗ ನಮ್ಮ ಪೂರ್ವಿಕರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಆಸ್ಪೆಕ್ಟ್ ಅಂತ ಕೊಡೋರು. ಇವಾಗ ಆಕ್ಚುಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ನನ್ನ ಕಚೇರಿಯಲ್ಲಿ ಒಂದು 2 ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸಸ್ ಆಗಿದೆ ಈ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ಬಿಟ್ಟು ಆಮೇಲೆ ನಮ್ಮಲ್ಲಿ ಏನ್ ಹೇಳ್ತಾರೆ, ಮನುಷ್ಯ ಸತ್ತಾಗ ವಾರ ತಿಥಿ ನಕ್ಷತ್ರ ನೋಡ್ಕೋಬೇಕಂತೆ ಯಾವತ್ತು ಸಾಯ್ತೀವಿ ಅಂತ. ಮನುಷ್ಯನ ದೇಹ ಸತ್ತಾಗ, ಮನುಷ್ಯ ಸತ್ತಾಗ ಅನ್ನೋದು ತಪ್ಪದಾಗುತ್ತೆ. ದೇಹ ಸತ್ತಾಗ ಅದು ಆ ಸತ್ತಾಗ ಆ ಆತ್ಮಕ್ಕೆ ಏನಾಗತ್ತೆ, ಆ ಮನೆಯವ್ರಿಗೆ ಏನ್ ಪರಿಣಾಮ ಬೀರುತ್ತೆ ಅಂತ ಇದ್ರ ಇಷ್ಟೆಲ್ಲ ಹೇಳ್ತಾರೆ ನಮ್ಮ ಪೂರ್ವಿಕರು. ಇದು ನಾನು ರಿಸರ್ಚ್ ಮಾಡಿ
ಬಹಳ ಕರೆಕ್ಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಗುರುಗಳೇ, ನಿಮ್ಮ ಕಚೇರಿಯಲ್ಲೇ ಒಂದೆರಡು ಇನ್ಸಿಡೆಂಟ್ಸ್ ನಡೀತು ಅಂತ ಹೇಳಿದ್ರಿ, ತಿಳ್ಕೊಬೋದ ಗುರುಗಳದೇನು? ಇವಾಗ ನಮ್ಮಲ್ಲಿ OBE ಅಂತ ಇದೆ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ. ಅಂದ್ರೆ ನಾವು ದೇಹ ಸತ್ತಾಗ ಆತ್ಮ ಹೊರಗೆ ಬರೋದು. ಅಮೆರಿಕಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ವಿಡಿಯೋ ಮಾಡಿದ್ದಾರೆ. ಇವಾಗ OBE ಅಂದ್ರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಮಾಡ್ಕೋಬಹುದು, ವೀಕ್ಷಕರು ಮಾಡ್ಕೋಬಹುದು. ಬಟ್ ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಯಾಕಂದ್ರೆ ಅದು ಬಹಳ ಡೀಟೇಲ್ಡ್ ಆಗಿ ಮುಂದಕ್ಕೆ ಹೇಳ್ತಾ ಹೇಳ್ತಾ ಅವ್ರು ಟ್ರೈ ಮಾಡ್ಬೋದು. ಅದು ಸಾಧಾರಣಕ್ಕೆ ಏನು ಅಂದ್ರೆ, ಇದಕ್ಕೆ ಒಂದು ಪ್ರಿನ್ಸಿಪಲ್ ಏನು ಅಂದ್ರೆ, ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಸೂಕ್ಷ್ಮ ಶರೀರ ಅಂದ್ರೆ ಆತ್ಮ, ಸ್ಥೂಲ ಶರೀರ ದೇಹ, ಇದಕ್ಕೆ ಒಂದು ಇಂಟರ್ಲಿಂಕ್ ಇರುತ್ತೆ, ಒಂದು ಸಿಲ್ವರ್ ಕಾರ್ಡ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬೆಳ್ಳಿ ಇದೊಂದು ಸರ್ಪಣಿ ತರ ಹೊಕ್ಕಳಿಂದ ಕನೆಕ್ಟ್ ಆಗಿರುತ್ತೆ ಅಂತ. ಈ ತಾಯಿ ಮಗು ಹೊಕ್ಕಳಿಂದ ಕನೆಕ್ಷನ್ ಇರುತ್ತಲ್ಲ, ಇದಕ್ಕೂ ಅದಕ್ಕೂ ಒಂದು ಹೊಕ್ಕಳಿಂದ ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಾರೆ. ಇದ್ ಹೆಂಗೆ ಅಂದ್ರೆ, ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, USAಯಲ್ಲಿ ಬಹಳ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದು 37-38 ವರ್ಷದ್ದು ಲೇಡಿ ಆಕ್ಸಿಡೆಂಟ್ ಆಗಿ ಜ್ಞಾನ ಹೋಗ್ಬಿಟ್ಟು ಕೋಮಲ್ಲಿದ್ರು ಒಂದು 20-25 ದಿವಸ. ಇದು ನಮ್ಮ ತಂದೆಯವ್ರ ಒಂದು ಪುಸ್ತಕದಲ್ಲಿ ಬಹಳ ಡೀಟೇಲ್ಡ್ ಆಗಿ ಬರೆದಿದ್ದಾರೆ, ಜಾಗ ಎಲ್ಲ ಕೊಟ್ಟು. ಯಾರು ಇದು ಡಿನೈ ಮಾಡಕ್ ಆಗೋದಿಲ್ಲ. ಒಂದ್ಸರ್ತಿ ಒಂದು 10-15 ಡೇಸ್ ವರ್ಗು ಅದು ಬರೀ ದೇಹ ಸ್ವಲ್ಪ ಉಸಿರಾಡೋದು, ಸ್ವಲ್ಪ ಉಸಿರ್ ನಿಲ್ಲೋದು, ಈ ರೀತಿಲಿ ಆಗ್ತಾ ಇತ್ತಂತೆ. ಮತ್ತೆ ಬೇರೆ ಏನು ದೇಹಕ್ಕೆ ಒಂದು ಮೂವ್ಮೆಂಟ್ ಅನ್ನೋದು ಇಲ್ಲ. ಅದು ಒಂದಿನ ಅಮಾವಾಸ್ಯ ಹೊತ್ತಿಗೆ, ಅದೇ ನ್ಯೂ ಮೂನ್ ಅಂತ ಹೇಳ್ತಾರೆ, ಅಮಾವಾಸ್ಯ ಹೊತ್ತಿಗೆ ಏನೋ ಸ್ವಲ್ಪ ಶಬ್ದಗಳು ಬಂತಂತೆ ರೂಮಲ್ಲಿ. ಆವಾಗ ಆ ಈಚೆ ಗಾರ್ಡ್ಸ್ ಹತ್ತಿರ ನೋಡಿ, ಅವ್ರು ಬಂದು ರಿಪೋರ್ಟ್ ಮಾಡಿದ್ರಂತೆ, ಏನೋ ಸ್ವಲ್ಪ ಸೌಂಡ್ಸ್ ಕೇಳಿಸ್ತಾ ಇದೆ ನಮಗೆ, ವಿಚಿತ್ರವಾಗಿದೆ. ಅವ್ರು ಒಳಗೋ ಮೊದಲು ಅಲ್ಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಅಂತ ಅವ್ರಿಗೆ ಹೋಗ್ಬಾರ್ದು ಅಂತ ಎಲ್ಲ ಇಚ್ಕೊಂಡಿರ್ತಾರೆ ನೋಡಿ. ಆ CC ಕ್ಯಾಮ್ರಾ ಫುಟೇಜ್ ತಂದು ಅದನ್ನ ನೋಡಿದ್ರಂತೆ. ಅದು ನೋಡಿದಾಗ ಬಹಳ ಆಶ್ಚರ್ಯ ಆಯ್ತಂತೆ ಅವರಿಗೆ. ಆ ದೇಹದ್ದು ಪ್ರತಿರೂಪ, ಆ ದೇಹದಿಂದ 4 ಅಡಿ ಮೇಲೆ ಅದೇ ಪೊಸಿಷನ್ ಫ್ಲೋಟ್ ಆಗ್ತಾ ಇದೆಯಂತೆ. ಬಟ್ಟೆನೂ ಇದೆ ಅದೇ ರೂಪ, ಒಂದು ಸ್ಮಾಲ್ ಡಲ್ ಇಮೇಜ್. ಆ ದೇಹಕ್ಕೂ ಈ ದೇಹಕ್ಕೂ ಒಂದು ಸಿಲ್ವರ್ ಕಾರ್ಡ್ ತರ ಒಂದು ಬೆಳ್ಳಿ ಇದೆ ಅನ್ನೋ ಒಂದು ಕನೆಕ್ಷನ್ ಇದೆ ಕಾಣಿಸ್ತಾ ಇದೆಯಂತೆ. ಅದು ರೂಮ್ ಸುತ್ತೂ ತೇಲ್ತಾ ಇದೆಯಂತೆ, ಬಟ್ ಅದು ಕಣ್ಣು ಬಿಟ್ಟಿದೆಯಂತೆ. ಅದು ಇದು ಕಣ್ಣು ಮುಚ್ಕೊಂಡಿತ್ತು. ಇವರು ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಂದ್ರೆ, ಅಮಾವಾಸ್ಯ ಆದ್ಮೇಲೆ 3 ದಿವಸ ಕಳೆದು ಚತುರ್ಥಿ ದಿವಸ, 4ನೇ ತಿಥಿ ದಿವಸ ಅವ್ರ ಗಂಡ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಆ ಮನೆ ಮೇಲೆ ಬಂದೊಂದು ಬಿಳಿ ಕಲರ್ ಗೂಬೆ ಕೂತ್ಕೊಳ್ತಂತೆ. ಕೂತ್ಕೊಂಡು ಇವರು ಅದಕ್ಕೇನು ಆಹಾರ ಹಾಕಿದ್ದಾರೆ ಅದು ಗಂಡ, ಅದು ಮನೆ ಒಳಗೆ ಬಂತಂತೆ. ಆ ಒಳಗೆ ಯಾವ ಟೈಮಿಗೆ ಬಂತು, ಆ ಟೈಮ್ಗೆ ಇಮೇಜ್ ಡಿಸಪಿಯರ್ ಆಗೋಯ್ತು. ಆ ಟೈಮ್ಗೆ ಈಕೆ ಪ್ರಾಣ ಹೊರಟೋಯ್ತು. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಲ್ಲಿ ಕೆಲವು ಕಡೆ ರೆಕಾರ್ಡ್ಸ್ ಬರೆದಿದ್ದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ತಾರೆ ನೋಡಿ, ಆಕ್ಸಿಡೆಂಟ್ ಅಲ್ಲಿ, ಸರ್ಜಿಕಲ್ ಆಪರೇಷನ್ ಅಥವಾ ಸೂಯಿಸೈಡ್ ಮಾಡಿಕೊಂಡು ಅನ್ಯಾಚುರಲ್ ಡೆತ್ ಆಗತ್ತಲ್ಲ, ಅನ್ಯಾಚುರಲ್ ಡೆತ್ ಆಗಿ ಏನಾಗುತ್ತೆ ಅಂತ ಅಂದ್ರೆ, ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದ್ರ ಆತ್ಮ ಬಂದ್ಬಿಟ್ಟು 13 ಭೂಮಿ ದಿನಗಳು ಅಲ್ಲೇ ಆ ಮನೆ ಸುತ್ತಲೂ ಸಂಚರಿಸ್ತಾ ಇರುತ್ತಂತೆ. 13 ಡೇಸ್ ಇರುತ್ತೆ ಅಂತ. ಬಟ್ ಫಸ್ಟ್ 3 ಡೇಸ್ ಬಂದ್ಬಿಟ್ಟು ಆ ಆತ್ಮಕ್ಕೆ ಸಂಕಟ ಆಗತ್ತೆ, ದುಃಖ ಆಗತ್ತೆ, ಮಾತಾಡಬೇಕು ಅನ್ಸತ್ತೆ, ಬಟ್ ಅದರ ದೇಹ ಅಲ್ಲಿ ಕಾಣೋದಿಲ್ವಂತೆ. ಮಿಕ್ಕಿದವರೆಲ್ಲರೂ ಕಾಣಿಸ್ತಾರೆ ಸಂಬಂಧಿಕರು. ಸೊ ಅವ್ರು ಯಾಕೆ ಅಳ್ತಾ ಇದ್ದಾರೆ ಅಂತ ಅದಕ್ಕೆ ಅರ್ಥವಾಗಲ್ಲ, ಯಾಕಂದ್ರೆ ವಾಯ್ಸಸ್ ಕೇಳಿಸಲ್ಲ ಅದಕ್ಕೆ, ಅದಕ್ಕೆ ಹಿಯರಿಂಗ್ ಏಡ್ ಇರೋದಿಲ್ಲ. ಬಟ್ ಸೆನ್ಸರಿ ಆರ್ಗನ್ಸ್ ಅನ್ನೋದು ಡೈರೆಕ್ಟ್ ಆಗಿರಲ್ಲ ಅದಕ್ಕೆ, ಬಟ್ ಅದಕ್ಕೆ ಫೀಲ್ ಆಗತ್ತೆ, ದೃಷ್ಟಿ ತರ ಇರುತ್ತೆ, ಇಮೇಜ್ ಬಿಲ್ಡಿಂಗ್ ಅಂತ. ಸೊ ಅದ್ರಲ್ಲಿ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇರೋದು, ದುಃಖ ಪಡ್ತಾ ಇರೋದು, ಅಲ್ಲಿ ಕೂತಿರೋದು ಎಲ್ಲ ಕಾಣತ್ತಂತದ್ದು. ಆವಾಗ ಅದೇನ್ ಮಾಡತ್ತಂತೆ ಅಂದ್ರೆ, ಅಲ್ಲಿ ಎಲ್ರು ಮುಟ್ಟಕ್ ಹೋಗತ್ತಂತೆ ಮಾತಾಡ್ಸಕ್ಕೆ, ಬಟ್ ನೋ ರೆಸ್ಪಾನ್ಸ್, ಯಾಕಂದ್ರೆ ಟಚ್ ಮಾಡಕ್ಕಲ್ಲ, ಫಿಸಿಕಲ್ ಟಚ್ ಬರೋದಿಲ್ಲ ಅಲ್ಲಿ ನೋಡಿ. ಫಿಸಿಕಲ್ ಬಾಡಿಲಿ ಸೆನ್ಸರಿ ಆರ್ಗನ್ಸ್ ಅಂತ ಅದಕ್ಕೆ ದೇವ್ರು ಕೊಟ್ಟಿರೋದು, ಆ ಚರ್ಮ ಫೀಲ್ ಆಗ್ಬೇಕು, ಆ ಇದು ಫೀಲ್ ಆಗ್ಬೇಕು ಅದು ಅಂತ. ಬಟ್ ಪ್ರಾಣ ಹೋದಾಗ ಈ ದೇಹದ ಪಾರ್ಟ್ ಗಳು ಇರಲ್ಲ, ದೇರ್ ಇಸ್ ಓನ್ಲಿ ಸಮ್ ಕೈಂಡ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅದ್ ಮುಟ್ಟಕ್ ಹೋದಾಗ ಇದು ಗೊತ್ತಾಗಲ್ವಂತೆ, ಅದಕ್ಕೆ ಇದು ಕನ್ಫ್ಯೂಷನ್, ಯಾಕೆ ಅಳ್ತಾ ಇದಾರೆ ಯಾಕೆ ಅಳ್ತಾ ಇದಾರೆ. 3 ದಿವಸ ಆದ್ಮೇಲೆ ಅಷ್ಟೆಲ್ಲ ಸಂಸ್ಕಾರಗಳು ಮಾಡಿರ್ತಾರೆ ನೋಡಿ, ಅದಕ್ಕೆ ಅರ್ಥವಾಗತ್ತಂತೆ. ಆ ದೇಹನ ಸಂಪೂರ್ಣವಾಗಿ ಅಗ್ನಿ ಸ್ಪರ್ಶ ಆದ್ಮೇಲೆ ಸಾಧಾರಣವಾಗಿ, ಅಥವಾ ಭೂಮಿಲಿ ಪೂರ್ತಿ ಹೂತ್ಕೊಂಡ್ಮೇಲೆ ಅದು ಫುಲ್ ನಿಮ್ಗೆ ಇಂಟು ನಥಿಂಗ್ನೆಸ್ ಅಂತ ಹೇಳ್ತೀವಿ ನೋಡಿ, ಆತರ ಆಗ್ಬಿಡುತ್ತಲ್ಲ, ಆವಾಗ ಅದಕ್ಕೆ ಸೆನ್ಸೇಷನ್ಸ್ ಗೊತ್ತಾಗತ್ತಂತೆ. ಓ, ನಾನು ಸತ್ತೋಗಿದ್ದೀನಿ, ನಾನು ಹೊರಗೆ ಬಂದಿದ್ದೀನಿ, ಬರೀ ಒಂದು ಸ್ಪಿರಿಟ್ ಫಾರ್ಮ್, ಲೈಟ್ ಫಾರ್ಮ್ ಅಲ್ಲಿ ನಾನಿದ್ದೀನಿ ಅಂತ ಅದಕ್ಕೆ ಗೊತ್ತಾಗತ್ತಂತೆ. ಬಟ್ ಏನಾಗುತ್ತೆ, ಅದು ಸತ್ತಾಗಿ ಯಾವ ಬಟ್ಟೆ ಹಾಕೊಂಡಿತ್ತು, ಯಾವ ರೂಪದಲ್ಲಿ ಇರುತ್ತೆ, ಅದೇ ರೂಪ ಬಂದು ಅದಕ್ಕಿರುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ
ಸುಮಾರು ರಿಸರ್ಚು ನಡೆದಿದೆ. ಎಲ್ಲಿ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಅದು ಬೇರೆ ವಿಷಯ. ಬಟ್ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೆರಡು ಕೇಸ್ ಬಂತು. ಬಟ್ ಅದೆಂತ ಕೇಸ್ಗಳು ಅಂದ್ರೆ ಅದು ಯಾರಾದ್ರೂ ಹೇಳಿದ್ರೆ ಅವ್ರ ಮೈ ರೋಮಗಳು ಎದ್ದು ನಿಂತ್ಕೊಳ್ಳುತ್ತದೆ. ಯಾಕಂದ್ರೆ ನಡೆದಿರುವಂತ ಕೇಸ್ ಅದು, ಅವರು ಇದ್ದಾರೆ, ಅದು ಯಾರ್ದು ಎಕ್ಸ್ಪೀರಿಯನ್ಸ್ ಆಗಿದೆ ಅವರು ಇದ್ದಾರೆ ಅಂತ. ಅದಕ್ಕೆ ಹೇಳೋದು ಯಾವಾಗ್ಲೂ ನಾವು ಎಂಜಾಯ್ ಮಾಡೋಣ ಲೈಫ್ನ, ಒಳ್ಳೆ ಕಾರ್ ಇಟ್ಕೋಣ, ಒಳ್ಳೆ ಊಟ ಮಾಡೋಣ, ಫಾರಿನ್ ಹೋಗೋಣ, ಏನೇ ಮಾಡಬೇಕು ಎಲ್ಲ ಮಾಡೋಣ. ಆದ್ರೆ ಅಹಂಕಾರ ಮಾತ್ರ ಕಡೆಯಲ್ಲಿ ಪಡ್ಲೇಬಾರದು. ಯಾಕಂದ್ರೆ ಫೈನಲ್ ಡೆಸ್ಟಿನೇಷನ್ ಅಂತ ಏನಿದೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಬದುಕಿದ್ದಾಗ ಕೃಷ್ಣ ಅರ್ಜುನನ್ಗೆ ಏನ್ ಹೇಳ್ತಾನೆ, ನೀನು ಪ್ರಾಣ ಹೋಗೋ ಮುಂಚಿತವಾಗಿ ಲಾಸ್ಟ್ 3 ಗಂಟೆಗಳ ಕಾಲ ನೀನ್ ಯಾವ್ದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀಯೋ ನಿನಗ್ ಮುಂದಿನ ಜನ್ಮಕ್ಕೆ ಅದೇ ಸಿಗೋದು ಅಂತ. ಅಂದ್ರೆ ಇವಾಗ ನನ್ನ ಪ್ರಾಣ ಹೋಗೋ ಹೊತ್ತಿಗೆ ಗೊತ್ತಿದ್ದ ಗೊತ್ತಿಲ್ಲದ ಮನಸ್ಸಲ್ಲಿ ಯೋಚನೆ ನನಗೆ ಬದನೆಕಾಯಿ ಸಾಂಬಾರ್ ತಿನ್ಬೇಕು ಅಂತ ಆಸೆ ಇದೆ ಅಂತ ಇಟ್ಕೊಳ್ಳಿ, ಅದ್ ತಿನ್ನಕ್ಕೆ ಹುಟ್ಟತಿ ತಿರುಗಿನ. ಅದಕ್ಕೆ ಮೋಕ್ಷ ಅಂತ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಒಂದ್ ಆಸೆನೂ ಇರಬಾರ್ದು ಅಂತ ಹೇಳೋದು, ಅದ್ ಇಲ್ದೆ ಇರಕ್ ಆಗಲ್ಲ. ಅದಕ್ಕೆ ಮನುಷ್ಯನ ಜನ್ಮ ಸಿಗೋದು ಬಹಳ ಕಷ್ಟ, ಎಷ್ಟೋ ಕೋಟಿ ಜನ್ಮಗಳನ್ನು ಮನುಷ್ಯನ ಜನ್ಮ ಸಿಗತ್ತಂತೆ. ಅದಕ್ಕೆ ನಾವ್ ಯಾವಾಗ್ಲೂ ದೇವರ ಜ್ಞಾನಗಳು ಮಾಡ್ತಾ ಇದ್ರೆ ಅದ್ರ ನೋಡ್ಕೊಂಡು ಮಾಡ್ತಾ ಇದ್ರೆ ಹೋಗೋ ಟೈಮ್ ದೇವರ ಜ್ಞಾನ ಮಾಡಿದ್ರೆ ಕೊನೆಗೆ ಅವನ್ ಅಂತ ಹತ್ರಕ್ಕೆ ಹೋಗ್ತೀವಿ ನಾವು ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ನಡೆದಿರೋ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದಾಗ ಅದು ಎಷ್ಟು ನಿಮ್ಗೆ ರೋಮಾಂಚನವಾಗಿರುತ್ತೆ ಅಂದ್ರೆ ಅದೊಂಥರ ಮನುಷ್ಯನ ಲೈಫ್ ಅನ್ನ ಚೇಂಜ್ ಮಾಡ್ಬಿಡ್ತದ. ಇವಾಗ ಏನೇ ಕಾಯಿಲೆ ಇದ್ರು ಮುಂದಿನ ಜನ್ಮ ಅಂತ ಒಂದಿದೆ, ನನ್ಗೆ ಆ ಜನ್ಮದಲ್ಲಿ ಕಾಯಿಲೆ ಬರೋದಿಲ್ಲ ಅಂತ ಇವಾಗ ನಾವು ಅನ್ಕೊಳ್ತಾ ಇದ್ರೆ ಈ ಜನ್ಮದಲ್ಲೇ ಕಾಯಿಲೆ ವಾಸಿ ಆಗುತ್ತದು. ಅವಾಗ ಮುಂದಿನ ಜನ್ಮದ್ದು ಹೆಲ್ತಿ ಒಂದು ಲೈಫ್ ಅಂತ ಬರುತ್ತೆ. ಅದಕ್ಕೆಲ್ಲ ಪ್ರೂಫ್ಗಳಿದೆ. ಖಂಡಿತ ಗುರುಗಳೇ, ಆಕ್ಚುಲಿ ನೀವು ಇಷ್ಟು ಮಾತಾಡಿದ ನಂತರ ನಮಗೆ ಮಾತಾಡೋದಕ್ಕೆ ಬಾಯೇ ಬರ್ತಿಲ್ಲ. ಯಾಕೆಂದ್ರೆ ಮಕ್ಕಳು ಹುಡುಗಾಟ ಏನಾದ್ರು ಮಾಡ್ತಿರುವಾಗ ತಾಯಿ ತಂದೆ ಒಂದು ಮಾತು ಹೇಳ್ತಾರೆ, ಆಡು ಆಡು ರಿಸಲ್ಟ್ ಬರುತ್ತಲ್ಲ ನಿನ್ಗೆ ಅವಾಗ ಮಾಡ್ತೀನಿ ಅಂತ. ಈ ಒಂದು ರೀತಿ ಈ ಡಿಸ್ಕಷನ್ ನಮ್ಗೆ ಆ ಒಂದು ನೆನಪನ್ನ ತಂತು ಅಂದ್ರೆ ಇಷ್ಟು ದಿನ ಹುಡುಗಾಟ ಗೊತ್ತು, ಜೀವನ ಅಂದ್ರೆ ಏನು, ತಪ್ಪು ಮಾಡ್ತೀವಿ, ನರಕ ಲೋಕ ಇದೆ ಅನುಭವಿಸ್ತೀವಿ ಎಲ್ಲ ಗೊತ್ತು, ಆದ್ರೂ ಸ್ವಲ್ಪ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ವಿ. ಈಗ ಈ ಮಾತನ್ನ ಈ ಚರ್ಚೆ ನಡೆದಾಗ ಒಂದು ಚೂರು ಮನಸ್ಸಿಗೆ ಭಯ ಆಗುತ್ತೆ, ಹೌದು ಸರಿಯಾಗಿ ನಡ್ಕೊಂಡ್ರೆ ಮುಂದೆ ಅಲ್ಲಿ ನಮ್ಗೆ ಒಳ್ಳೇದ್ ಕಾದಿರುತ್ತೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಅಂತ, ಅಲ್ಲಿಯೂ ನಮಗ್ ಜಾಗ ಇಲ್ದಾಗ ಆಗ್ಬಾರ್ದು ಅನ್ನೋ ಒಂದು ಎಷ್ಟೋ ಥಾಟ್ಸ್ ನಮ್ಮ ಮೈಂಡ್ಗೂ ಬರೋದಕ್ಕೆ ಶುರುವಾಗಿದೆ. ಗುರುಗಳೇ, ಖಂಡಿತ ಮುಂದಿನ ಸಂಚಿಕೆಗಾಗಿ ನಾವೆಲ್ಲರೂ ಕಾತುರದಿಂದ ಕಾಯ್ತಿರ್ತೀವಿ. ಆ 2 ಘಟನೆಗಳು ಎಲ್ಲರ ಜೀವನವನ್ನು ಕೂಡ ಬದಲಾಯಿಸುತ್ತೆ, ಒಂದು ಅವರಲ್ಲಿ ಒಂದು ಚೇಂಜ್ ತರಬಹುದು ಅಂತಿದೆ ಅಂತ ಇದೆ ಇರುತ್ತೆ ಅಂತ ಹೇಳ್ತಿದ್ದೀರಾ. ಆ 2 ಘಟನೆಗಳನ್ನ ಕೇಳೋದಕ್ಕೆ ನಾವು ಕಾತುರದಿಂದ ಕಾಯ್ತಿರ್ತೀವಿ. ಈ ವಿಚಾರಕ್ಕಾಗಿ ನಮ್ಮ ವತಿಯಿಂದ, ವೀಕ್ಷಕರ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಸಾಲನ್ನ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ನಾನು ನಾನು ಎನದಿರೋ ಎಲೆ ಮಾನವ ನಿನ್ನ ಜನ್ಮದ ಅರ್ಥವ ಗ್ರಹಿಸಿ ನೋಡು, ಅನ್ನದಿ ಬೆಳೆದ ಕಾಯ ನಿನ್ನದೇನೋ, ನಾಳೆ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನೋ ಅಂತ. ಈ ಎಲ್ಲ ಏನೋ ಕೇಳೋದಕ್ಕೆ ಓದೋದಕ್ಕೆ ಚೆನ್ನಾಗಿತ್ತು ಅಂತ ಅನ್ಕೋತೀವಿ, ಆದ್ರೆ ಅದರ ವಿಚಾರವನ್ನ ಕುರಿತು ದೊಡ್ಡವರಿಂದ ಕೇಳಿ ತಿಳ್ಕೊಂಡಾಗ ಆ ಸಾಲುಗಳ ನಿಜವಾದ ಅರ್ಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಗುರುಗಳು ಒಂದು ಒಳ್ಳೆ ಮಾಹಿತಿಯನ್ನ ನೀಡಿದ್ದಾರೆ. ಏನೇ ಮಾಡಿದ್ರು ಕೂಡ ನಾವು ನಾನು ಅನ್ನುವ ಅಹಂಕಾರವನ್ನ ತೊರೆದು ಭಗವಂತ ಇವೆಲ್ಲವೂ ನಿನ್ನದೇ ಅಂದಾಗ ಮಾತ್ರ ಈ ಮಾನವನ ಕಲ್ಯಾಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.